ಮೈಸೂರು ಚಲೋ ನಿನ್ನೆಯಿಂದ ಬಹಳ ಯಶಸ್ವಿಯಾಗಿ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆ ಸಲ್ಲಿಸಿ ಇವತ್ತು ಪಾದಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಎರಡನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಅವರು, ಆಡಳಿತ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಡಳಿತ ಪಕ್ಷ ಇವತ್ತು ನಡೆಗೆ ಹೋಗಿರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ನಾನು ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷವನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ನಾನು ಪತ್ರಿಕೆ ಟಿವಿಗಳಲ್ಲಿ ನೋಡಿದ್ದೇನೆ. ಬಹುಶಃ ಮನೆ ಕುಮಾರಸ್ವಾಮಿ ಅವರು ತಾವು ಒಪ್ಕೊಳ್ತೀರಿ ಅನ್ಕೊಳ್ತೇನೆ. ಬಹುಶಃ ಮೊದಲ ಬಾರಿಗೆ ಆಡಳಿತ ಪಕ್ಷದವರು ವಿರೋಧ ಪಕ್ಷಕ್ಕೆ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ಏನ್ ನಾವು ಇವತ್ತು ರಾಜ್ಯದ ಈ ನಾಡಿನಲ್ಲಿರ್ತಕ್ಕಂಥ ದೀನ ದಲಿತರು, ಪರಿಷ್ಟ ಜಾತಿ, ಪರಿಷ್ಟ ಪಂಗಡ ಪರವಾಗಿ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ಕೆಲಸವನ್ನು ನಾವು ಮಾಡಿದ್ದೇವೆ? ಏನು ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏನು ಹಣವನ್ನು ಲೂಟಿ ಮಾಡಿ ಗಾಂಧಿ ಕುಟುಂಬಕ್ಕೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಅವರಿಗೆ ನಾವು ಪ್ರಶ್ನೆನ ಮಾಡಿದ್ರೆ ಒಂದು ಕಡೆ ಸದನದಲ್ಲಿ ವಿರೋಧ ಪಕ್ಷದವರು ಮಂಡಿಸಿರ್ತಕ್ಕಂಥ ನಿಲುವಳಿ ಸೂಚನೆಗೆ ಉತ್ತರವನ್ನ ಕೊಡದೇನೆ ಸ್ವತಃ ಮುಖ್ಯಮಂತ್ರಿಗಳು ಅಧಿವೇಶನವನ್ನ ಮೊಟಕುಗೊಳಿಸಿ ಓಡೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿಗಳು. ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ರಾಜ್ಯದಲ್ಲಿ ಇರ್ತಕ್ಕಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಹಿಂದ ಸಮಾಜಗಳ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ. ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ಲೂಟಿ ಮಾಡಿರ್ತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳೇ, ನೀವು ಸದನದಲ್ಲಿ ಒಪ್ಕೊಂಡಿಲ್ವಾ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ, 187 ಕೋಟಿ ಅಂತ ಹೇಳಿ ಒಪ್ಕೊಂಡಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ಅಭಿವೃದ್ಧಿ ಕೆಲಸ ಮಾಡ್ತೀರಿ ರಾಜ್ಯದಲ್ಲಿ? ಹಣ ಕೊಳ್ಳೆ ಹೊಡ್ಕೊಂಡು ಇವತ್ತು ಲೂಟಿ ಮಾಡ್ತಿರ್ತಕ್ಕಂಥ ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಇವತ್ತು ನೀವು ನಮ್ಮನ್ನ ಪ್ರಶ್ನೆ ಕೇಳೋದಲ್ಲ, ರಾಜ್ಯದ ಜನರ ಪ್ರಶ್ನೆಗೆ ಇವತ್ತು ಉತ್ತರನ ಕೊಡಬೇಕಾಗಿದೆ. ಇವತ್ತು ಉಪಮುಖ್ಯಮಂತ್ರಿಗಳು ಮನಬಂದಂತೆ ಮಾತಾಡ್ತಾ ಇದ್ದಾರೆ. ಅಧಿಕಾರದ ದರ್ಪ, ಅಧಿಕಾರದ ಅಹಂನಿಂದ ಇವತ್ತು ಉಪಮುಖ್ಯಮಂತ್ರಿಗಳೇನು ದುರಹಂಕಾರದಿಂದ ಮಾತಾಡ್ತಾ ಇದ್ದಾರೆ. ಅವರು ಇವತ್ತು ರಾಜ್ಯದ ಜನತೆಗೆ ಉತ್ತರ ನೀಡಬೇಕಾಗಿದೆ. ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಬಿಡದಿ ಇವತ್ತು ಬಿಡದಿನಲ್ಲಿರ್ತಕ್ಕಂಥ ಟೊಯೋಟೋ ಫ್ಯಾಕ್ಟ್ರಿನೂ ಕೂಡ ಕಿತ್ಕೊಂಡು ಹೊರರಾಜ್ಯಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ. ಇವತ್ತು ಕೈಗಾರಿಕೆಗಳು, ಹೊಸ ಉದ್ಯಮಗಳು ಯಾರು ಕೂಡ ನಮ್ಮ ರಾಜ್ಯಕ್ಕೆ ಬರ್ತಾ ಇಲ್ಲ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇಂಥ ದುರಹಂಕಾರ, ನಿಮ್ಮ ದುರಹಂಕಾರದ ನಡವಳಿಕೆ ಏನಿದೆ, ನಿಮ್ಮ ದುರಹಂಕಾರದ ನಡವಳಿಕೆಯಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸನೂ ಆಗ್ತಾ ಇಲ್ಲ, ಲೂಟಿ ಮಾಡ್ತಾ ಕೂತಿದ್ದೀರಿ. ನಿನ್ನೆ ದಿನ ಪರಶುರಾಮ್ ಯಾದಗಿರಿಯಲ್ಲಿ PSI ಪರಶುರಾಮ್ ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು? ಒಬ್ಬ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಪರಶುರಾಮ್ PSI ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾಕೆ ಆತ್ಮಹತ್ಯೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕ ಇವರ ಬೇಡಿಕೆ ಏನಿತ್ತು, ಲಂಚ ಬೇಕು ಟ್ರಾನ್ಸ್ಫರ್ಗೆ ಅಂತೇಳಿ, ಆ ಲಂಚದ ಹಣ ಕೊಡೋದಕ್ಕೆ ಸಾಧ್ಯ ಆಗದೇ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ತಾವು ನೋಡಿದಿರಿ. ಈ ರೀತಿ ಸರ್ಕಾರ ಬಂದ್ಮೇಲೆ ಇವತ್ತು ಚಂದ್ರಶೇಖರ್ ಆತ್ಮಹತ್ಯೆ ಇರ್ಬೋದು, ಪರಶುರಾಮ್ ಆತ್ಮಹತ್ಯೆ ಇರ್ಬೋದು, ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಭಾಗ್ಯ ನೀವು ಕಲ್ಸ್ಕೊಟ್ಟಿದ್ದೀರಲ್ಲ, ನಾಚಿಕೆ ಆಗ್ಬೇಕಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರಕ್ಕೆ. ಹಾಗಾಗಿ ನಮ್ಮ ಪ್ರಶ್ನೆಗೆ, ನಮ್ಮನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟು ಇವತ್ತು ರಾಜ್ಯದ ಜನರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೀಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಈ ಪಾದಯಾತ್ರೆ ಎರಡನೇ ದಿನನೂ ಕೂಡ ನಾ ಚಾಲನೆ ನೀಡ್ತೇನೆ ಅಂತೇಳಿ ಮಾನ್ಯ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಇವತ್ತು HD ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆ ಯಶಸ್ವಿ ಆಗ್ಬೇಕು ಅಂತೇಳಿ ಅವರು ಕೂಡ ಹಾರೈಸಿ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಮಗೆ ಹೆಜ್ಜೆಗೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಭೆಯನ್ನ ಉದ್ದೇಶಿಸಿ ಸಾಕಷ್ಟು ಸಮಯ ಆಗಿದೆ. ಮಾನ್ಯ ಕುಮಾರಸ್ವಾಮಿ ಅವರು ತಮ್ಮ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಾನು ವಿನಂತನೆ ಮಾಡ್ತೇನೆ. ನಮಸ್ಕಾರ, ವಂದನೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.